ಅಲ್ಲ ಗುಂಡಪ್ಪಣ್ಣ ಹೇಳಾದ್ರೆ ಜಾಗ ಘನದೇ ಇರೀದ ಹಾಳ್ ಬಿಟ್ಟರೆ ಇವ್ರ ಅದನ್ ಬೇಸ ಮಾಡ್ಲಾ ಅನ್ನೋದೊಂದು ಬಿಟ್ರೆ ಜಾಗ ಘನದ ಇದನ್ ಇಂಥದ್ ಹಾಳು ಬಿಟ್ಟರೆ ಅಂತಾನೆ ಗೊತ್ತಾಗಲ್ಲಪ್ಪ ಅದ್ರಲ್ಲೂ ಇದನ್ನು ಬಿಟ್ಟು ಅದನ್ ಕೊಡ್ತೀನಿ ಅಂತಾರೆ ಏನಪ್ಪ ನಂಗೆ ಒಂದು ಅಂದಾಜೆ ಆಗಲ್ಲ ಹ್ಞೂ ನಾನು ಅದನ್ನೇ ಹೇಳ್ಬೇಕಂತ ಮಾಡಿದ್ದೆ ನೋಡಿ ಏನು ನಾಚಿಕೆ ಮುಳ್ಳಿನ ಹಿಂಡ್ಲೇ ಅದೇ ನಮ್ಮ ಅಪ್ಪ ಹೇಳರು ನಾಚಿಕೆ ಮುಳ್ಳು ಬಾಳ ಇದ್ದು ಬಿಟ್ರ ಆ ಜಾಗದಲ್ಲಿ ಒಗ್ರಿ ಅದೇ ಅಂತಾನೆ ಲೆಕ್ಕ ಜಮೀನು ಬಾಳ ಒಳ್ಳೆ ಜಮೀನು ಅಂತ ತಿಳ್ಕೊಬೇಕು ಅನ್ನರು ನಾಚಿಕೆ ಮುಳ್ಳಿಂದ ರಾಸಿ ನೋಡ್ರ ಹ್ಞೂ ರೀ ಗುಂಡಪ್ಪಣ್ಣ ನಾನು ಅದೇ ಹೇಳದ್ನಲ್ಲ ಇದು ನೀರಾವರಿ ಜಾಗನೇಯ ಒಂದು ಬೋರ್ ಗೀರ್ ಹೊಡ್ಸ್ಕಂಡ್ರಿ ಚೆನ್ನಾಗಿ ತೋಟ ಬಾಳ ಚೆನ್ನಾಗೇ ಮಾಡಬಹುದು ರೋಗ ಬಂದಿದಕ್ ರೋಗ ಬಂದಿದು ಉಂಟಾತಲ್ಲ ನಮಗೆ ಯಥಾರ್ ಸ್ವಲ್ಪ ಯಾವ ಜಾಗ ಎಂತದ ಮರ ಹಂಗಾಗಿ ಇದ್ ಮಾಡ್ತಾ ಇದಾರೆ ಅದನ್ನೇ ತಗೊಳ್ಳಿ ಗುಟ್ಟ ಅಂತ ಗೊತ್ತದ ಇದ್ರೂ ಇರ್ಬೋದು ಈಗಲ್ಲ ತೋಟ ತಗೊಳ್ಳಿ ಅಂತ ಹೇಳ್ತಾ ಇದಾರಲ್ಲ ಅದ್ರದ್ದು ಏನು ರೆಕಾರ್ಡ್ ಸರಿ ಅದೇ ಅಂತ ನಾ ಹೇಳಲ್ಲ ಮರ ಅವಾಗ ಸುಮ್ಮನೆ ನಾನು ನೋಡಿದ್ದೆ ಬರೀ ಕಾಡು ಗುಡ್ಡ ಅಲ್ಲಿ ಅದನ್ನ ಕೊಡ್ ತೋಟ ಮಾಡ್ಯಾರ ಅದೇಂತ ರೆಕಾರ್ಡ್ ಒಳಗೆ ಅದಿಯೋ ಇಲ್ಲ ಯಾರಿಗ ಗೊತ್ತು ಜಾಗ ನೀವು ತೋರ್ಸಕ್ಕೋ ಮಾಡೋಕ್ಕೂ ಅವು ರಿಕಾರ್ಡ್ ಕೊಡ್ಬೇಕಲ್ಲ ಗುಂಡಪ್ಪಣ್ಣ ಅನಿಲ್ ಹೇಳೇನಂತೆ ಒರಿಜಿನಲ್ ಯಾವುದು ಬೇಡ ಜೆರಾಕ್ಸೆ ಇದ್ರು ಕೊಡಿ ನಾವೆಲ್ಲ ಒಂದ್ಸರಿ ಚೆಕ್ ಮಾಡಿಸ್ತೀವಿ ಮತ್ತೆ ಸುಮ್ಮನೆ ಯಾಕೆ ನಾಳೆ ನಮಗೂ ಬೇಡ ನಿಮಗೂ ಬೇಡ ಅಂಥೇಳಿ ಎಲ್ಲ ಹೇಳನಂತೆ ಎಂತಕ್ಕೂ ಕೊಡ್ತೀನಿ ಹಿಂದ್ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂದ್ರೆ ಕೊಡೋ ಸುದ್ದಿನೇ ಇಲ್ಲ ಅಲ್ಲ ಈ ತೋಟ ನೋಡಿ ಪಾಪಣ್ಣಣ್ಣ ಇದನ್ನ ಇನ್ನೆಲ್ಲ ಬೇಸಾಯ ಮಾಡಿ ಸರಿ ಮಾಡ್ಕೊಂಡು ನಾವು ಪುಸ್ಲು ತೆಗಿಯೋದು ಅಂದ್ರೆ ಹೊಸ್ದಾಗಿ ತೋಟ ಹಾಕಿದಂಗೆ ಆಗಲ್ಲ ಅಂದ್ರೆ ನಾ ಹೇಳ್ತೀನಿ ನಮ್ಮಅಪ್ಪ ಮಾತೆ ಕೇಳಲ್ಲವಲ್ಲ ಆ ಕಡೆ ತೋಟ ಅದಿಯಲ್ಲ ಮನೆ ಈಗ ಪಲ್ಲವಿ ಮನೇಲಿ ಇದನ್ನು ವಹಿಸ್ಕೊಂಡಿದ್ರಲ್ಲ ಚೇಣಿ ವಹಿಸ್ಕೊಂಡಿದ್ರಲ್ಲ ಭಾಳ ಚೆನ್ನಾಗದಿಯಂತೆ ತೋಟ ಅವ್ರಾಗ ಅವರೇ ಅದನ್ನು ಕೊಡ್ತೀನಿ ಅನ್ನೋಷ್ಟೊತ್ತಿಗೆ ನಾವು ಯಾಕೆ ತಗೋಬಾರ್ದು ನೋಡನ್ ಹೇಳಿ ಅವ್ರಾಗ ಅವರೇ ಕೊಡ್ತೀನಿ ಅಂತ ಹೇಳಿದೇನೋ ಹೌದು ಅನಿಲ್ಲ ಆದರೆ ಎಂತ ಕೊಡ್ತಾರೆ ಅಂತನೂ ನಾವು ಧ್ಯಾನ ಮಾಡಬೇಕಲ್ಲ ರಿಕಾರ್ಡ್ ಆದನ್ನೂ ಇನ್ನೂ ಕೊಡ್ಲಾ ಅಂತೀಯಾ ಎಂತ ಮಾಡ್ತೀವಿ ಈ ರಘುವೀರಣ್ಣ ಹೇಳ್ತಾರೆ ಅದೆಲ್ಲ ಕಾಡು ಗುಡ್ಡ ಕಡ್ದು ಮಾಡಿದ್ದಂತೆ ಕ್ರಮೇಣ ಯಾರು ಗೌರ್ಮೆಂಟರೇ ಬಂದು ಬೇಲಿ ಹಾಕಿದ್ರು ನಾವು ಕೇಳಂಗಿಲ್ಲ ಅಂತಾರೆ ಅದಕ್ಕೆ ದುಡ್ಡು ದಂಡ ಮಾಡ್ಕೊಳಕ್ಕೆ ಎಂತ ತೊಗೋಬೇಕು ಅದನ್ನು ನೀನು ನಂಗೆ ಯಾಕೋ ಡೌಟು ಪಾಪಣ್ಣಣ್ಣ ತಮಗೆ ಏನಾದರೂ ಕೊಡ್ಬೇಕಾಗ್ತದೆ ಅಂಥೇಳಿ ಈ ತೋಟ ಬೇಸಾಯ ಹೇಗಿ ಮಾಡಿದೆ ಬಿಟ್ಟಾರೋ ಹೇಗೆ ಹೆಂಗೆ ಬರೋಷ್ಟು ಕೊನೆ ಬರಲಿ ಬಂದಷ್ಟು ದಿನ ತಕ್ಕೊಳನ ಆಮೇಲೆ ಎಂತ ಬೇಕಾದ್ರೂ ಮಾಡ್ಕಿಣಲಿ ಅಂತ ಉಷೆ ತಮ್ಮನ ಪಾಲಿಗೆ ಹೋಗಿರ್ಬೇಕೇನೋ ಅದಕ್ಕೆ ಹಿಂಗೆ ಬಿಟ್ಟಾರು ಇರ್ಬೇಕು ಇಲ್ಲ ತಮ್ಮ ಇಲ್ಲಿ ಯಾವುದಕ್ಕೂ ತಲೆ ಹಾಕಕ್ಕೆ ಬರಲ್ಲ ಅಂತ ಇಷ್ಟು ಬೇಗ ಪಾಲ್ಗಿಲೆಲ್ಲ ಕೇಳಕ್ಕೆ ಬರಲಪ್ಪ ಇವ್ರದ್ದು ಬೇರೆ ಎಂಥದೋ ಇದು ಅದಿಯಾ ಅಲ್ಲ ರೋಗ ಬಂದಿದ್ದು ಹೆಂಗೆ ಬೇಸಾಯ ಮಾಡಿದ್ರು ಒಂದೇ ಬಿಟ್ಟರು ಒಂದೇ ಅಂತೇಳಿ ಹಂಗೆ ಸುಮ್ಮನದರೇನ ಇಲ್ಲಪ್ಪ ಪಾಪಣ್ಣಣ್ಣ ಕಾಯಿಲೆ ಬರೋದಾದ್ರೆ ಎರಡು ತೋಟಕ್ಕೂ ಅಕ್ಕಪಕ್ಕ ಇದ್ದವಕ್ಕೆಲ್ಲ ಬರ್ಬೇಕು ಹೋದ ನೋಡಿ ಅಕ್ಕಪಕ್ಕ ಇಲ್ಲ ಅಷ್ಟು ಚೆಂದ ಬೇಸಾಯ ಮಾಡಿ ಬೇಲಿ ಮಾಡಿ ತೋಟ ಚೆನ್ನಾಗಿ ಮಾಡ್ಕೊಂಡಾರೀ ಇವ್ರೆಂತ ಹಿಂಗೆ ಮಾಡ್ಕೊಂಡ್ರಿ ಹಂಗಾರೆ ಎಂಥದ್ ಕಾರೋ ಆ ಥರ ಮಾಡಲಿ ಬಿಡುವನಿಲ್ಲ ನಿಂಗೆ ಏನು ತೊಂದರೆ ಈಗ ಘನ ತೋಟನೇ ತಗ ಅಂತ ಹೇಳ್ತಾ ಅದಾರಲ್ಲ ಅದನ್ನು ತಗೊಂಡು ಸೈ ಅವ್ರವ್ರ ವ್ಯವಹಾರ ಎಂಥದಾರು ಮಾಡ್ಕೊಂಡ್ಲಿ ನಮಗೆ ಎಂತಕ್ಕ ಈಗ ಅದ್ರದ್ದು ರೆಕಾರ್ಡ್ ಕೊಡಕ್ಕೆ ಹೇಳು ರೆಕಾರ್ಡ್ ಕೊಡಕ್ಕೆ ಮೊನ್ನೆನೇ ಹೇಳಿ ನೀ ಪಾಪಣ್ಣಣ್ಣ ನಾನು ಬಂದು ತೋಟ ನೋಡ್ಕೊಂಡು ಹೋಗಿ ತೋಟ ನೋಡ್ಕೊಂಡು ಹೋಗಿ ಅಂತ ಹೇಳ್ತಿದ್ರ ಅದಕ್ಕೆ ಮತ್ತು ನಾನು ರಘುವೀರ್ ಮಾವೂ ಹೇಳಿದೆ ಒಂಚೂರು ಇವತ್ತು ನೋಡ್ಕೊ ಬರೋಣ ಹೋಗಿ ಅಂತ ಇದರಲ್ಲಿ ಎಂತ ಅದಿರಿ ಯಾರಿಗಾರು ಗೊತ್ತಾಗ್ತದೆ ಈ ತೋಟ ಚೆನ್ನಾಗಿಲ್ಲ ಅದು ಚೆನ್ನಾಗದೆ ಅಂತ ಮತ್ತೆ ಎಂತಕ್ಕೆ ನೋಡಕ್ಕೆ ಬರೋಕ್ಕೆ ಹೇಳ್ತಾ ಇದ್ದಾರೋ ನಂಗೆ ಗೊತ್ತಿಲ್ಲ ಮಂಜಪ್ಪಣ್ಣ ಹೇಳಿ ನೀವು ಹೇಳಿ ಈಗ ಯಾವ್ದು ಆಬೋದು ನೀವು ಹೇಳಿ ನೀವು ಹೇಳಿದ್ದನ್ನು ನಾನು ರೆಕಾರ್ಡ್ ಇದು ಮಾಡೋಕೆ ನಾನು ಹೇಳ್ತೀನಿ ಅದ್ರ ಜವಾಬ್ದಾರಿ ನಾನು ನೋಡೋಣ ನಾನು ನಂಗೆ ಗೊತ್ತಿರೋರು ಸುಮಾರು ಜನ ಆದರೆ ನಾನೆಲ್ಲ ಕೇಳಿ ನೋಡ್ತೀನಿ ರೆಕಾರ್ಡಿನ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಳ್ಳೋದು ಬೇಡ ಹಂಗೆ ಮೋಸ ಗೀಸ ಮಾಡೋಕ್ಕೆ ನೋಡ್ತಿರೋದೆ ಹೌದಾದ್ರೆ ದುಡ್ಡು ಕೊಡದೆ ಇದ್ರೆ ಆತ್ರಿ ಲಾಸ್ಟಿಗೆ ರಿಜಿಸ್ಟ್ರೇಷನ್ ಎಲ್ಲ ಈಗೇನು ಮೊದ್ಲಿನಂಗೆ ಅಲ್ಲ ಪಕ್ಕ ಇದಾಗ ಆದ್ಮೇಲೆ ಆಗೋದು ಅಷ್ಟು ಅದನ್ನಲ್ಲಿ ನೋಡಿ ಚೆಕ್ ಮಾಡಿ ದುಡ್ಡು ಕೊಟ್ಟರು ಸಹ್ಯೋ ಎಂಥದಾರು ಮಾಡಿದ್ರು ಸಹ್ಯೋ ನೀವು ಹೇಳಿ ಈಗ ನಿಮ್ಗೆ ಯಾವ್ದು ಆಬೋದು ಹೇಳಿ ನಾ ಹೇಳೋದಾದರೆ ರಘುವೀರಣ್ಣ ಇದಕ್ಕಿಂತ ಹೊಸ್ತಾಗಿ ದುಡ್ಡು ಹಾಕಿ ತೋಟ ಒಂದು ದಾರಿಗೆ ತರ್ಬೇಕಾರೆ ಭಾಳ ಗೋಳದಿರಿ ಹೊಸ್ತಾಗಿ ಸಸಿ ನಟ್ಟಂಗೆ ಆಗ್ತದೆ ಅದ್ರ ಬದಲು ನಮ್ಮ ಮನೇಲಿ ಎಲ್ಲಿ ಗೆದ್ದಿಗೆ ಸಸಿ ನಡಬಾರ್ದ ಅದನ್ನೇ ತಗೋಣ ಅತ್ಲಾಗಿ ನೋಡಿ ಬಂದ್ವಲ್ಲ ತೋಟ ಮಾತ್ರ ಭಾಳ ಗನಾಗಿಲ್ಲ ರೀ ಎಂತಕ್ಕೂ ಇವ್ರ ಅಪ್ಪ ಮಗ ಈಗ ಬರ್ತೀವಿ ಅಂತ ಹೋದರು ಎತ್ಲಾಗ ಹೋದ್ರು ಮರ ಅಪ್ಪನ ಪತ್ತೆ ಮಗನ ಅವಾಗೂ ಆಮೇಲೆ ಾರೆ ಒಳ್ಳೆ ಮಗಿಲ್ಲ ಅಪ್ಪ ಮಾತ್ರ ಗೊತ್ತಾದರಲ್ಲ ನೀ ಏನೇ ಹೇಳ ನಿಂದೆ ಚಾನ್ಸ್ ಆಗನಿಲ್ಲ ನೋಡು ಎಷ್ಟು ಜವಾಬ್ದಾರಿ ಅಲ್ಲ ನಿನ್ನ ಅಪ್ಪಗೆ ಮಾತ್ರ ಅಷ್ಟೆಲ್ಲ ಮಾಡಿಟ್ಟಿದ್ದಲ್ದೆ ಮತ್ತೆ ಜಮೀನು ಕೊಂಡು ಹಾಕ್ತಾರಲ್ಲ ನಿನ್ನ ಮದುವೆ ಒಳಗೆ ಸದ್ಯಕ್ಕೆ ನೀನೇ ಸೌಕಾರ ಬಿಡು ನಮ್ಗೆಲ್ಲರಿಗಿಂತನೂ ತಡ್ಕಳಿ ತಡ್ಕಳಿ ಅಂಕ ಜಮೀನು ತೊಗೋತೀವಿ ನೋಡೋರು ಒಳಗೆ ಶುರು ಮಾಡಬೇಡಿ ನಂಗೆ ಹೇಳ್ತೀರಲ್ಲ ನಿಮ್ಮ ಅಪ್ಪ ಯಾವುದಕ್ಕೂ ಕಡಿಮೆ ಮಾಡಲೇ ಎಲ್ಲ ಮಾಡಿಟ್ಟಾರೆ ಅಂತ ನಿಮಗೆ ಅಂತ ಕಡಿಮೆ ಆಗ್ಯದ ಪಾಪಣ್ಣಣ್ಣ ಅಣ್ಣ ಕಡಿಮೆ ಎಂತ ಆಗ್ಯಾದ್ರಿ ನಿಮ್ಗೀಗ ಭಾರತತೆ ಇದ್ರಿಗೆಲ್ಲರು ಹಿಂಗೆ ಹೇಳ್ಗೀಳಿರಿ ಬೇಜಾರು ಮಾಡ್ಕಿತಾರೆ ಪಾಪ ಈಗ ಮಾದಪ್ಪಜ್ಜಿ ಅಂತ ಮಾಡಿದ್ರು ಪಾರ್ವತತೆ ಎಲ್ಲ ಜವಾಬ್ದಾರಿ ಇಲ್ಲಿ ರೀ ನಿಮಗೆ ಅದನ್ನೇ ರೂಢಿಸ್ಕೊಂಡು ಹೋದರೆ ಏನು ಸ್ವಲ್ಪ ಅದ್ಯಾ ಅದೇನೋ ಹೌದು ಮಾತ್ರ ಅದೇನೋ ನಿಮ್ಮ ಮಾತು ಸರಿಯಾದೆ ಹೇಳಿದೆ ಅಪ್ಪ ಎಂತ ಬೇಜವಾಬ್ದಾರಿ ಮಾಡಿದ್ರೆ ಅಮ್ಮೆಲ್ಲ ಉಳಿಸ್ಕೊಟ್ಟದೆ ಈಗ ಅಪ್ಪ ಅಷ್ಟೇ ಮಾಡ್ತಾ ಇದ್ದಾರ ಇಲ್ಲಿ ನಂಗೆ ಎಲ್ಲಿ ಅವೆಲ್ಲ ಜಮೀನ್ ಮನೆ ಕೆಲಸ ಮಾಡಕ್ ಆತಿತ್ತು ನೋಡನ್ ಹೇಳ ಸುಮ್ನೆ ಹೇಳ್ಬಾರ್ದು ಮಾಡಿಟ್ಟರೆ ಎಂತ ನೋಡಿದ್ರ ತೋಟ ಇಲ್ಲ ನಾ ಹೇಳಿದ್ರೆ ನೀವು ನಂಬತಿರ್ಲ ರಘುವೀರಣ್ಣ ನೋಡಿ ತೋಟ ನೋಡಿ ಮತ್ತೆ ಸುಮ್ಮನೆ ಯಾರು ತಗೊಂಡರೆ ಯಾರು ಒಳ್ಳೇದ್ ನಾಳೆ ಇರತನಕ ಹೇಳಂಗಾಗಬಾರ್ದು ಇದಕ್ಕೆ ಸುಮಾರು ದುಡ್ಡು ಹಾಕ್ಬೇಕು ನಮ್ಗೆ ಆಗಲ್ಲ ಅಂತ ಬಿಟ್ಕು ಕೂತೀವಿ ಬಂದಷ್ಟುರ್ಸು ಬರ್ಲಿ ಅಂತ ಹೇಳಿ ಈಗ ಯಾರು ನೋಡ್ದಾರ ನಿಮ್ಮಂಗಿದರಿ ಅಂತ ಹೇಳ್ತೀರಿ ಹೇಳಿ ಅಷ್ಟೆಲ್ಲ ಜಮೀನ್ ಇದ್ದು ಕೊಡೋದಾದ್ರೆ ಅವನ್ನೇ ಯಾವನ್ನ ಕೊಡ್ಬೋದು ಇತ್ತು ಯಾರಿಗಾರು ಮೋಸ ಮಾಡಕ್ ನೋಡ್ತಾರೆ ಅಂತ ಹೇಳಲ್ಲ ಹಂಗಾಗಿ ಹೇಳಿದ್ದು ಮೊನ್ನೆಯಿಂದನೂ ನಿಲ್ಗೆ ಹೇಳ್ತಿದ್ದೀನಿ ನೀ ಆ ತೋಟನೇ ತಗ ಅಂತ ನೋಡ್ದು ನೋಡ್ದು ಜಮೀನ್ ನೋಡಿದ್ವಾ ಜಮೀನ್ ನೋಡ್ದು ಏನು ಹೇಳಿದ್ದೇನ್ ಸುಳ್ಳಲ್ಲ ಆ ತೋಟ ಚೆನ್ನಾಗೇ ಅದೇ ಅದು ಈಗ ಮಂಜಪ್ಪಣ್ಣ ಅದೇ ಅಂತಿದ್ರೆ ಈ ತೋಟಕ್ಕೆ ದುಡ್ಡು ಸುಮಾರು ಹಾಕ್ಬೇಕಾತದೆ ಅಂತ ಹಾಗೇನೋ ಸ್ವಲ್ಪ ಕಮ್ಮಿ ರೇಟಿಗೆ ಕೊಡೋದಾದ್ರೆ ಬೇಕಾದ್ರೆ ಇದನ್ನು ತಗೋತಾರೆ ಎಂಥಕ್ಕೂ ಈಗ ನೀನು ರಿಕಾರ್ಡೇ ಕೊಡಲಲ್ಲ ರಿಕಾರ್ಡ್ ಕೊಟ್ಟ ಮೇಲೆ ಎಲ್ಲ ನೋಡ್ಕೊಂಡು ಆಮೇಲೆ ಇದು ಮಾಡೋಣ ಅಂತ ಕೊಡ್ತೇನಪ್ಪ ರಿಕಾರ್ಡ್ ಎಲ್ಲ ಕೊಡ್ತೀನಿ ಕೊಡ್ದೆ ಈಗ ಆಗೇಸ ಅದಕ್ಕೆ ಹೋದ ಎಲ್ಲ ತಗ್ಸಿ ತಗೋಬತ್ತೀನಿ ಅಂತ ಹೇಳಿ ಪಾಣಿಗಿಣಿ ಎಲ್ಲ ತತ್ತಾನಂತೆ ನೋಡಿದ್ರೆ ಗೊತ್ತಾತದಲ್ಲ ಮತ್ ಹಂಗೇನ ಮೋಸ ಮಾಡ್ತೀವನ್ಮಾರ ಒಳ್ಳೆ ರಘುವೀರ್ ನೀನು ಹಂಗೆ ಮಾತಾಡ್ತೀಯಲ್ಲ ಇಲ್ಲ ಇಲ್ಲ ಮೋಸ ಮಾಡ್ತೀಯ ಅಂತ ಅಲ್ಲ ಮಾರಯ್ಯ ಈಗ ಸುಮಾರು ಕಡೆ ಎಲ್ಲ ಇರೋದ್ರಿಂದ ಈಗ ರೂಲ್ಸ್ ಎಲ್ಲ ಚೇಂಜ್ ಆಗಿವೆ ಯಾವ್ಯಾವ ಜಮೀನು ಏನು ಎತ್ತ ಅಂತ ಹೇಳಿ ಒಂಚೂರು ನೋಡ್ಕಿಬೇಕಲ್ಲ ಸರಿಯಾಗಿ ಈಗ ಮಂಜಪ್ಪಣ್ಣೆ ಆದ್ರೂ ನೀನೇ ನೋಡ್ದಂಗೆ ಗೊತ್ತಲ್ಲ ಅವರೆಲ್ಲ ಕಷ್ಟಪಟ್ಟು ದುಡ್ಡು ದುಡ್ಡು ಒಂದೊಂದು ರೂಪಾಯಿ ಖರ್ಚು ಮಾಡ್ಬೇಕು ಅವ್ರು ಅಂತ ಈಗ ಅದೇ ಹೇಳ್ತಾನೆ ಇತ್ತಿದ್ರು ಒಂದು ಕೆ ಜಿ ತರಕಾರಿ ತರ್ಬೇಕಾರು ನಾ ಗ್ಯಾನ ಮಾಡೇ ತರೋದು ಅಂತ ಅಂತದ್ರಲ್ಲಿ ಹಿಂಗೆ ಇಷ್ಟೆಲ್ಲ ಲಕ್ಷ ಗಟ್ಲೆ ದುಡ್ಡು ಹಾಕಿ ತೋಟ ತಗೋಳೋದನ್ನ ಕತಿಗುಂಚು ನೋಡಿ ಮಾಡಿ ತಗೋಬೇಕು ಅಂತ ಅವರಿಗೂ ಇರ್ತದಲ್ಲ ಅದು ನಾನು ಅವಾಗಿಂದ ಕೇಳ್ಬೇಕು ಅಂತ ಮಾಡ್ಕೊಂಡೆ ಈಗ ನಿಮ್ಮ ಅಪ್ಪನ ಅಣ್ಣ ತಮ್ಮನಿಂದ ಎಲ್ಲ ರಿಕಾರ್ಡ್ ಬೇರೆ ಬೇರೆ ಆಗ್ಯದ ನಿಮ್ ನಿಮ್ ಹೆಸರಿಗೆ ಆಗ್ಯದ ಈಗ ಜಮೀನು ಹಾ ಸರಿ ಆಗದೆ ಸರಿ ಆಗದೆ ಏನು ಸ್ವಲ್ಪ ನಮ್ಮ ಅಪ್ಪ ತೀರ್ಕಿಂಡೆ ಸುಮಾರು ಉರ್ಸಾತಲ್ಲ ಅವಾಗಲೇ ಎಲ್ಲ ನನ್ನ ಹೆಸ್ರಿಗೆ ಮಾಡ್ಕೊಂಡಿನ ಅದು ನನ್ನ ಹೆಸರಲ್ಲೇ ಅದೇ ಅದ್ರ ಬಗ್ಗೆ ಏನು ಇದು ಬೇಡಪ್ಪ ಬೇಕಾದ್ರೆ ತೋರಿಸ್ತೀನಿ ಅದಕ್ಕೆ ಯಾರು ಹೇಳಿದ್ಯಾರ ನಿಂಗೆ ಹಂಗಂತ ಅದಕ್ಕೆಲ್ಲ ಏನು ಯೋಚನೆ ಮಾಡೋದೇನು ಬೇಡ